ನಮಸ್ಕಾರ ಸ್ನೇಹಿತರೆ, ಇಂದಿನ ಕೆಲವು ಸಮಯಗಳಲ್ಲಿ ಸ್ಟಿಂಗ್ ರೆಡ್ ಬುಲ್ ನಂತಹ ದೊಡ್ಡ ಕಂಪನಿ ಅನ್ನು ಹಿಂದೆ ಸರಿದು ಇಡೀ ಎನರ್ಜಿ ಡ್ರಿಂಕ್ ಮಾರ್ಕೆಟ್ ಅನ್ನು ಕ್ಯಾಪ್ಚರ್ ಮಾಡಿದೆ. ಆದರೆ ಇದು ಹೇಗೆ ಸಂಭವಿಸಿತು? ಭಾರತದ ಜನರು ಸ್ಟಿಂಗ್ ಗೆ ಹೇಗೆ ಅಡಿಕ್ಟ್ ಆದರು ಮತ್ತು ಏನಾಗಿದೆ ಈ ಟೀಮ್ ನ ಬ್ಯುಸಿನೆಸ್ ಸ್ಟಡಿ, ಬನ್ನಿ ತಿಳಿಯೋಣ ನಮ್ಮ ಈ ವಿಡಿಯೋದಲ್ಲಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಇವಾಗೆ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾಸ್ತವವಾಗಿ ಸ್ಟಿಂಗ್ ಎನರ್ಜಿ ಡ್ರಿಂಕ್ ರೆಡ್ ಬುಲ್ ಅನ್ನು ಹಿಂದೆ ಹಾಕಿದೆ. ಇವಾಗ ಇದು ಇಂಡಿಯಾದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಕನ್ಸ್ಯೂಮ್ ಆಗುವ ಎನರ್ಜಿ ಡ್ರಿಂಕ್ ಆಗಿದೆ. ಸ್ಟಿಂಗ್ ಪೆಪ್ಸಿಕೋ ಕಂಪನಿಯ ಪ್ರಾಡಕ್ಟ್ ಆಗಿದೆ. ಪೆಪ್ಸಿಕೋ ಅಂದರೆ ಸ್ಲೈಸ್, ಮೌಂಟೇನ್ ಡ್ಯೂ, ಸೆವೆನ್ ಅಪ್ ಮತ್ತು ಪೆಪ್ಸಿ ಅನ್ನು ಪ್ರೊಡಕ್ಷನ್ ಮಾಡುವ ಕಂಪನಿ ಆಗಿದೆ. ಪೆಪ್ಸಿಕೋ ಕಂಪನಿ ಮೊದಲನೇದಾಗಿ ಸ್ಟಿಂಗ್ ಡ್ರಿಂಕ್ ಅನ್ನು 2002 ವಿಯೆಟ್ನಾಮ್ ಅಲ್ಲಿ ಲಾಂಚ್ ಮಾಡಿತ್ತು. ವಿಯೆಟ್ನಾಮ್ ಅಲ್ಲಿ ಕಂಪನಿಗೆ ಈ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡುವುದರಿಂದ ಬಹಳಷ್ಟು ಪ್ರಯೋಜನವಾಗುತ್ತದೆ ಮತ್ತು ಇವರ ಈ ಪ್ರಾಡಕ್ಟ್ ಸಕ್ಸಸ್ ಆಗುತ್ತೆ. ಅದರ ನಂತರ ಈ ಕಂಪನಿ ಇದನ್ನು ಭಾರತದಲ್ಲಿ ಲಾಂಚ್ ಮಾಡುವ ಬಗ್ಗೆ ಪ್ಲಾನ್ ಮಾಡುತ್ತದೆ. ಆದ್ರೆ ಆ ಸಮಯದಲ್ಲಿ ಭಾರತದ ಕೆಲವು ರೂಲ್ಸ್ ಮತ್ತು ರೆಗ್ಯುಲೇಷನ್ ನ ಕಾರಣದಿಂದಾಗಿ ಈ ಎನರ್ಜಿ ಡ್ರಿಂಕ್ ಭಾರತದಲ್ಲಿ ಲಾಂಚ್ ಆಗಲಿಲ್ಲ. ಅದ ನಂತರ ಫ್ರೆಂಡ್ಸ್, 2016 ಭಾರತ ಸರ್ಕಾರ ಹೊಸ ರೂಲ್ಸ್ ಮಾಡುತ್ತದೆ. ಅದರಡಿಯಲ್ಲಿ ಯಾವುದೇ ಎನರ್ಜಿ ಡ್ರಿಂಕ್ ಕಂಪನಿ ಭಾರತದಲ್ಲಿ ಲಾಂಚ್ ಮಾಡಲು ಬಯಸಿದರೆ 1 ಲೀಟರ್ ನ ಬಾಟಲ್ ನಲ್ಲಿ 300 ಮಿಲಿಗ್ರಾಮ್ ಕಿಂತ ಹೆಚ್ಚು ಕ್ಯಾಫೀನ್ ಮಿಕ್ಸ್ ಮಾಡಬಾರದು. ಪೆಪ್ಸಿಕೋ ಕಂಪನಿ ಭಾರತದಲ್ಲಿ ಮಾಡಿದ ರೂಲ್ಸ್ ಅನ್ನು ಚೆನ್ನಾಗಿ ಫಾಲೋ ಮಾಡುತ್ತದೆ ಮತ್ತು 2017 ಸ್ಟಿಂಗ್ ಎನರ್ಜಿ ಡ್ರಿಂಕ್ ಅನ್ನು ಭಾರತದಲ್ಲಿ ಲಾಂಚ್ ಮಾಡುತ್ತದೆ. ಇವಾಗ ಹೊಸ ರೂಲ್ಸ್ ನ ಕಾರಣದಿಂದಾಗಿ ಬೇರೆ ಎಲ್ಲಾ ಕಂಪನಿಗಳು ಸಹ ಭಾರತದಲ್ಲಿ ತಮ್ಮ ಎನರ್ಜಿ ಡ್ರಿಂಕ್ ಅನ್ನು ಲಾಂಚ್ ಮಾಡುತ್ತದೆ. ಆದ್ರೆ ಸ್ನೇಹಿತರೆ, ನಿಮ್ಮಲ್ಲಿ ಈ ಪ್ರಶ್ನೆ ಬಂದಿರಬಹುದು, ಇಂಡಿಯಾದಲ್ಲಿ ಇಷ್ಟೊಂದು ಎನರ್ಜಿ ಡ್ರಿಂಕ್ ಇದ್ದರೂ ಸಹ ಸ್ಟಿಂಗ್ ಡ್ರಿಂಕ್ ಮಾತ್ರ ಏಕೆ ಅಷ್ಟೊಂದು ಪಾಪ್ಯುಲರ್ ಆಯ್ತು ಎಂದು. ವಾಸ್ತವವಾಗಿ ಇದರ ಹಿಂದೆ ಪೆಪ್ಸಿಕೋ ಕಂಪನಿಯ ಮಾಸ್ಟರ್ ಮೈಂಡ್ ಆಗಿದೆ. ಸೊ ಫ್ರೆಂಡ್ಸ್, ಒಂದು ವೇಳೆ ಯಾವುದೇ ಕಂಪನಿಗೆ ತಮ್ಮ ಪ್ರಾಡಕ್ಟ್ ಅನ್ನು ಫೇಮಸ್ ಮಾಡಬೇಕಂದ್ರೆ ಅವರು ಈ 4P ಮಾಡೆಲ್ ಅನ್ನು ಫಾಲೋ ಮಾಡ್ತಾರೆ. ಪೆಪ್ಸಿಕೋ ಕಂಪನಿ ಸಹ ಅದೇ ಮಾಡಿತ್ತು. 4P ಮಾಡೆಲ್ ಅಂದ್ರೆ ಪ್ರಾಡಕ್ಟ್, ಪ್ಲೇಸ್, ಪ್ರೈಸ್ ಮತ್ತು ಪ್ರಮೋಷನ್. ಮೊದಲಾಗಿದೆ ಪ್ರಾಡಕ್ಟ್. ಇದರಲ್ಲಿ ಕಂಪನಿ ತಮ್ಮ ಪ್ರಾಡಕ್ಟ್ ಅನ್ನು ತಮ್ಮ ಕಸ್ಟಮರ್ಸ್ ಅಕಾರ್ಡಿಂಗ್ ಡಿಸೈನ್ ಮಾಡುತ್ತದೆ. ಇದರಲ್ಲಿ ಪ್ರಾಡಕ್ಟ್ ನ ಟೇಸ್ಟ್ ತಮ್ಮ ಕಸ್ಟಮರ್ಸ್ ನ ಪ್ರಕಾರ ಮಾಡುತ್ತದೆ. ಎರಡನೆಯದು ಪ್ರೈಸ್. ಇದರಲ್ಲಿ ಕಂಪನಿ ತಮ್ಮ ಪ್ರಾಡಕ್ಟ್ ನ ಪ್ರೈಸ್ ಡಿಸೈಡ್ ಮಾಡುತ್ತದೆ. ಯಾವುದೇ ಕಂಪನಿಗೆ ತಮ್ಮ ಸೇಲ್ಸ್ ಅನ್ನು ಹೆಚ್ಚಿಸಲು ತಮ್ಮ ಪ್ರೈಸ್ ಅನ್ನು ಕಡಿಮೆ ಇಡಬೇಕಾಗುತ್ತದೆ. ಪೆಪ್ಸಿಕೋ ಸಹ ಇದೇ ಮಾಡಿತ್ತು. ಪೆಪ್ಸಿಕೋದ 200 ml ನ ಬಾಟಲ್ 20 ರೂಪಾಯಿಗೆ ಸಿಗುತ್ತದೆ, ಅಂದ್ರೆ ತುಂಬಾನೇ ಕಡಿಮೆಯಾಗಿದೆ. ಮೂರನೇದಾಗಿ ಪ್ಲೇಸ್. ಕಂಪನಿ ಅಂತಹ ಜಾಗವನ್ನು ಆರಿಸುತ್ತದೆ ಅಂದ್ರೆ ಅಲ್ಲಿಂದ ತಮ್ಮ ಪ್ರಾಡಕ್ಟ್ ಅನ್ನು ಸುಲಭವಾಗಿ ಸಪ್ಲೈ ಮಾಡುವಂತಹ ಮತ್ತು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಸಹ ಸ್ಟ್ರಾಂಗ್ ಆಗುವಂತಹ, ಅಂದ್ರೆ ಎಲ್ಲ ಸಣ್ಣ ಸಣ್ಣ ಅಂಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ ವರೆಗೂ ತಮ್ಮ ಪ್ರಾಡಕ್ಟ್ ಅನ್ನು ಸೇಲ್ ಮಾಡುವಂತಹ. ಕೊನೆಯದಾಗಿ ಪ್ರಮೋಷನ್. ಕಂಪನಿ ತಮ್ಮ ಪ್ರಾಡಕ್ಟ್ ಅನ್ನು ಪ್ರಮೋಷನ್ ಮಾಡುವುದಕ್ಕಾಗಿ ದೊಡ್ಡ ದೊಡ್ಡ ಸ್ಟೋರ್ ಗಳಲ್ಲಿ ಸಹ ಅದರ ಆಡ್ಸ್ ಮಾಡೋದಕ್ಕೆ ಹೇಳುತ್ತದೆ. ಯಾವ ಕಂಪನಿ ಈ 4P ರೂಲ್ಸ್ ಅನ್ನು ಫಾಲೋ ಮಾಡುತ್ತದೆ ಅವರ ಪ್ರಾಡಕ್ಟ್ ಸ್ವಲ್ಪ ಸಮಯದಲ್ಲಿಯೇ ಅತಿ ಹೆಚ್ಚು ಪಾಪ್ಯುಲರ್ ಆಗುತ್ತದೆ. ಇದಲ್ಲದೆ ಪೆಪ್ಸಿಕೋ ಕಂಪನಿಗೆ ತುಂಬಾನೇ ಚೆನ್ನಾಗಿ ತಿಳಿದಿತ್ತು, ಒಂದು ವೇಳೆ ಅವರಿಗೆ ಇಂಡಿಯಾದಲ್ಲಿ ಮಾರ್ಕೆಟ್ ಮಾಡಬೇಕಂದರೆ ಪ್ರಾಡಕ್ಟ್ ನ ಟೇಸ್ಟ್ ಮತ್ತು ಪ್ರೈಸ್ ಎರಡೂ ಸರಿಯಾಗಿ ಇರಬೇಕು ಎಂದು. ಯಾಕೆಂದ್ರೆ ಇವೆರಡರಲ್ಲಿ ಯಾವುದೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಬೇರೆಯನ್ನು ಹೇಳಬೇಕಂದಿಲ್ಲ, ನಮ್ಮ ಇಂಡಿಯಾದವರು ಸ್ಟಿಂಗ್ ಅನ್ನು ಖರೀದಿಸುವುದಿಲ್ಲ. ಏಕೆಂದ್ರೆ ಇಂಡಿಯನ್ ಮಾರ್ಕೆಟ್ ತುಂಬಾನೇ ಪ್ರೈಸ್ ಸೆನ್ಸಿಟಿವ್ ಮತ್ತು ಕ್ವಾಲಿಟಿ ಸೆನ್ಸಿಟಿವ್ ಆಗಿದೆ. ಇದನ್ನು ತಿಳಿದೆ ಪೆಪ್ಸಿಕೋ ಕಂಪನಿ ಸ್ಟಿಂಗ್ ಎನರ್ಜಿ ಡ್ರಿಂಕ್ ನ ಟೇಸ್ಟ್ ಇಂಡಿಯನ್ ಜನರ ಅಕಾರ್ಡಿಂಗ್ ಆಗಿ ಇಟ್ಟಿದೆ. ಅವರು 200 ml ನ ಬಾಟಲ್ ಗೆ 20 ರೂಪಾಯಿ ಫಿಕ್ಸ್ ಮಾಡಿದ್ರು, ಅಂದ್ರೆ ಅದು ತುಂಬಾನೇ ಅಫೋರ್ಡಬಲ್ ಆಗಿದೆ. ಪೆಪ್ಸಿಕೋ ಕಂಪನಿ ಭಾರತದಲ್ಲಿ 1989 ತಮ್ಮ ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ತಾ ಇದೆ. ಅದರ ಕಾರಣದಿಂದಾಗಿ ಅವರಿಗೆ ಸ್ಟಿಂಗ್ ಎನರ್ಜಿ ಡ್ರಿಂಕ್ ನ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಸ್ಟ್ರಾಂಗ್ ಮಾಡೋದಕ್ಕೆ ಹೆಚ್ಚು ಶ್ರಮ ಪಡಬೇಕಾಗಿರ್ಲಿಲ್ಲ. ಕಂಪನಿ ತಮ್ಮ ಪ್ರಾಡಕ್ಟ್ ನ ಪ್ರಮೋಷನ್ ಅಕ್ಷಯ್ ಕುಮಾರ್ ನಂತಹ ದೊಡ್ಡ ಸ್ಟಾರ್ ಹತ್ರ ಮಾಡಿಸಿದ್ರು. ಅಕ್ಷಯ್ ಕುಮಾರ್ ಬಾಲಿವುಡ್ ನ ಫಿಟ್ ಆಕ್ಟರ್ಸ್ ನಲ್ಲಿ ಒಬ್ರು. ಸ್ಟಿಂಗ್ ಎನರ್ಜಿ ಡ್ರಿಂಕ್ ಇಂಡಿಯಾದಲ್ಲಿ ಎಲ್ಲಾ ವಿಷಯವನ್ನು ತುಂಬಾ ಚೆನ್ನಾಗಿ ಮಾಡಿತ್ತು. ಅದರ ಕಾರಣದಿಂದಾಗಿಯೇ ಸ್ಟಿಂಗ್ ಎನರ್ಜಿ ಡ್ರಿಂಕ್ ಇವತ್ತು ಭಾರತದ ಎನರ್ಜಿ ಡ್ರಿಂಕ್ ಮಾರ್ಕೆಟ್ ಅಲ್ಲಿ ಡಾಮಿನೇಟ್ ಮಾಡುತ್ತಿದೆ. ನಿಮ್ಗೆ ಹೇಳಬೇಕಂದ್ರೆ ಸ್ಟಿಂಗ್ ಎನರ್ಜಿ ಡ್ರಿಂಕ್ ತುಂಬಾನೇ ಗ್ರೋ ಆಗ್ತಾ ಇದೆ ಮತ್ತು ಇದರ ಗ್ರೋತ್ ಅಲ್ಲಿ ಹಿಂದಿನ ವರ್ಷ ಅಂದ್ರೆ 2022 31% ಗ್ರೋತ್ ಕಂಡಿತ್ತು. ಅಂದ್ರೆ ಇದೊಂದು ತುಂಬಾ ಒಳ್ಳೆಯ ಗ್ರೋತ್ ಎಂದು ಹೇಳಲಾಗುತ್ತದೆ. ಆದ್ರೆ ಸ್ನೇಹಿತರೆ, ಇವಾಗ ನಿಮಗೊಂದು ಪ್ರಶ್ನೆ ಬಂದಿರಬಹುದು, ಇವರ ಬಿಸ್ನೆಸ್ ಎಲ್ಲ ಓಕೆ, ಆದ್ರೆ ನಮಗೆ ಈ ಎನರ್ಜಿ ಡ್ರಿಂಕ್ ಅನ್ನು ಕುಡಿಯುವ ಅಗತ್ಯ ಇದೆಯೇ ಅಥವಾ ಇಲ್ವಾ? ಸೊ ನೋಡಿ ಫ್ರೆಂಡ್ಸ್, ಎನರ್ಜಿ ಡ್ರಿಂಕ್ ನ ಹೆಸರಲ್ಲೇ ತಿಳಿಯಬಹುದು ನಮಗೆ ಕೆಲವೇ ಕ್ಷಣಗಳಲ್ಲಿ ಅಲ್ಟ್ರಾ ಎನರ್ಜಿ ಕೊಡುತ್ತದೆ ಎಂದು. ಕೆಲವು ಜನರಿಗೆ ಎನರ್ಜಿ ಡ್ರಿಂಕ್ ಕುಡಿಯುವುದು ಒಂದು ಫ್ಯಾಷನ್ ಆಗಿದೆ, ಆದ್ರೆ ಕೆಲವರು ಯಾವುದೇ ವಿಶೇಷ ಉದ್ದೇಶವಿಲ್ಲದೆಯೇ ಅತಿಯಾದ ಎನರ್ಜಿ ಡ್ರಿಂಕ್ ಗಳನ್ನು ಕುಡಿಯುತ್ತಾರೆ. ಇವಾಗ ನಿಮಗೆ ಮಾಹಿತಿಗೋಸ್ಕರ ಹೇಳುವುದಾದರೆ, ಒಂದು ದಿನದಲ್ಲಿ 2 ಬಾಟಲ್ ಗಿಂತ ಹೆಚ್ಚು ಯಾವುದೇ ಎನರ್ಜಿ ಡ್ರಿಂಕ್ ಅನ್ನು ಕನ್ಸ್ಯೂಮ್ ಮಾಡಬಾರದು. ಇತ್ತೀಚೆಗೆ ನಡೆದ ಈ ಘಟನೆ ಈ ವಿಷಯಕ್ಕೆ ಸಾಕ್ಷಿಯಾಗಿದೆ, ಅಂದ್ರೆ ಎನರ್ಜಿ ಡ್ರಿಂಕ್ ನಮ್ಮ ಬಾಡಿಗೆ ಎಷ್ಟು ಹಾರ್ಮ್ಫುಲ್ ಆಗಿದೆ ಎಂದು. ಒಂದು 13 ವರ್ಷದ ಮಗುವಿಗೆ ಸ್ಟಿಂಗ್ ಎನರ್ಜಿ ಡ್ರಿಂಕ್ ಕುಡಿಯುವುದರಿಂದ ಸಾವು ಸಂಭವಿಸಿದೆ. ಹೌದು ಫ್ರೆಂಡ್ಸ್, ವಾಸ್ತವವಾಗಿ ಈ 13 ವರ್ಷದ ಹುಡುಗ ಕೆಲವು ತಿಂಗಳುಗಳ ಹಿಂದೆ ನಿರಂತರವಾಗಿ 3 ಬಾಟಲ್ ಎನರ್ಜಿ ಡ್ರಿಂಕ್ ಅನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದ. ಇದರ ಕಾರಣದಿಂದಾಗಿ ಅವನ ಬಾಡಿಯಲ್ಲಿ ಶುಗರ್ ಲೆವೆಲ್ ಅಷ್ಟೊಂದು ಹೆಚ್ಚಾಗಿತ್ತು ಅಂದರೆ ಡಾಕ್ಟರ್ ಸತತ ಪ್ರಯತ್ನಗಳಿಂದಲೂ ಸಹ ಅವನನ್ನು ರಕ್ಷಿಸಲಾಗಲಿಲ್ಲ.
ಸ್ನೇಹಿತರೆ, ಭಾವಿಸ್ತೇನೆ ಇವಾಗ ನಿಮಗೆ ಗೊತ್ತಾಗಿರಬಹುದು ಸ್ಟಿಂಗ್ ಎನರ್ಜಿ ಡ್ರಿಂಕ್ ನಮಗೆ ಎಷ್ಟು ಅಪಾಯಕಾರಿ ಎಂದು. ಅದರೊಟ್ಟಿಗೆ ಸ್ನೇಹಿತರೆ, ನಮ್ಮ ವಿಡಿಯೋ ಇಷ್ಟವಾದರೆ ಇದಕ್ಕೆ ಮನಸಾರೆ ಖಂಡಿತ ಲೈಕ್ ಮಾಡಿ. ಮತ್ತು ಹಾ, ಒಂದು ವೇಳೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಹೆಚ್ಚಾಗಿ ಎನರ್ಜಿ ಡ್ರಿಂಕ್ ಕುಡಿಯುತ್ತಿದ್ದರೆ ಪ್ಲೀಸ್ ಅವರಿಗೆ ಈ ವಿಡಿಯೋವನ್ನು ಖಂಡಿತವಾಗಿ ಶೇರ್ ಮಾಡಿ. ಮತ್ತು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಖಂಡಿತವಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್.